thank you ನಮಸ್ತೆ ಸ್ನೇಹಿತರೆ ಹಿಂದೆ ನನ್ನೂರಿಂದ ಜ್ಞಾನದಲ್ಲಿ ಹಲವಾರು ಮಲೆನಾಡಿನ ಸಂಗತಿಗಳನ್ನ ಹೇಳ್ತಾ ಬಂದಿದ್ದೀನಿ ಮಲೆನಾಡು ಅಂದರೆ ಸುಮ ಅದು ಹೇಳೋಕ್ಕೆ ಆಗಲ್ಲ ಆ ರೀತಿಯಾದಂಥ ಕೆಲವಷ್ಟು ಕಥೆಗಳನ್ನು ಹುಟ್ಟಾಕತ್ತೆ ಮಲೆನಾಡು ನಮಗೆಲ್ಲ ನೋಡೋಕ್ಕೆ ಹೊರಗಡೆಯಿಂದ ಮಲೆನಾಡು ತುಂಬ ಸೌಂದರ್ಯ ಕಾಣುತ್ತೆ ಮಲೆನಾಡಿನ ಸೌಂದರ್ಯದ ಬಗ್ಗೆ ಹೇಳ್ತೀವಿ ಆದರೆ ಅಲ್ಲಿ ಖುಷಿಯೂ ಇದೆ ಒಳ್ಳೆಯ ಜೀವನವೂ ಇದೆ ಜೊತೆಗೆ ಎಲ್ಲ ಊರುಗಳಲ್ಲಿರುವಂತೆ ಅಲ್ಲಿ ಕಷ್ಟ ಕಷ್ಟ ದಿನಗಳು ಇದೆ ಅದಕ್ಕಿಂತ ಹೆಚ್ಚಾದ ಕಷ್ಟ ದಿನಗಳು ಕೂಡ ಅಲ್ಲಿ ಇದೆ ಕುವೆಂಪು ಮಲೆನಾಡನ್ನು ಆ ಶ್ರಯ್ಯ ಸಹ್ಯಾದ್ರಿ ಶ್ರೇಣಿಯನ್ನು ಎಷ್ಟು ಚೆಂದಾಗಿ ವರ್ಣನೆ ಮಾಡಿದ್ದಾರೋ ಅದೇ ರೀತಿ ಅಲ್ಲಿರುವಂಥ ಬಡವರ ಕಷ್ಟಜೀವಿಗಳ ಬಗ್ಗೆ ತುಂಬ ಅದ್ಭುತವಾಗಿ ಕಾವ್ಯಗಳಲ್ಲಿ ಹೇಳಿದರು ನಾನಿವತ್ತಿಲ್ಲಿ ಚಿಕ್ಕದಾಗಿ ಏನು ಹೇಳ್ತಿದ್ದೀನಿ ಅಂದರೆ ಈ ಮಲೆನಾಡಲ್ಲಿ ಹಿಂದೆ ಎಲ್ಲರ ಮನೆಗಳಲ್ಲೂ ಸಾಮಾನ್ಯ ಸಾಮಾನ್ಯವಾಗಿ ಕೋಳಿಗಳನ್ನು ಸಾಕ್ತಿದ್ರು ಕಂತ್ರಿ ಕೋಳಿ ಅಂತ ಹೇಳ್ತೀವಿ ನಮ್ಮಲ್ಲಿ ಸಾಮಾನ್ಯವಾಗಿ ಬ್ರಾಹ್ಮಣರ ಮನೆ ಒಂದು ಬಿಟ್ಟು ಬೇರೆಯವ್ರ ಮನೇಲಿ ಎಲ್ಲರ ಮನೆಯಲ್ಲೂ ಕೋಳಿಗಳನ್ನು ಸಾಕ್ತಾಯಿದ್ರು ಅಲ್ಲಿ ಸಾಕುವಾಗ ಏನಾಗ್ತಿತ್ತು ಅಂದರೆ ಅವಿಭಕ್ತ ಕುಟುಂಬ ಇದ್ದರೆ ಅಲ್ಲಿ ಅಣ್ಣ ತಮ್ಮ ತಮ್ಮ ನೆಂಟಿ ಸಾಮಾನ್ಯವಾಗಿ ಈ ಹೆಂಗಸರು ಕೋಳಿಗಳನ್ನು ಸಾಕಂಥದ್ದು ಜಾಸ್ತಿ ಮನೆಯಲ್ಲಿ ತಮ್ಮ ನೆಂಟಿ ಅಣ್ಣ ನೆಂಟಿ ಇವರೆಲ್ಲ ಕೋಳಿಗಳನ್ನು ಸಾಕೊಳ್ತಿದ್ರು ಆ ಕೋಳಿಗಳು ಮೊಟ್ಟೆ ಇಟ್ಟಾಗ ಮೊಟ್ಟೆ ಮಾರುವಂಥದ್ದು ಇತ್ತು ಮರಿ ಮಾಡಿ ಮತ್ತೆ ಕೋಳಿಗಳನ್ನ ದೊಡ್ಡ ಮಾಡೋದು ಇತ್ತು ಇಲ್ಲಿ ಒಂದೊಂದು ಸರಿ ಏನು ಸಮಸ್ಯೆ ಆಗ್ತಿತ್ತು ಅಂದರೆ ಅವಿಭಕ್ತ ಕುಟುಂಬದಲ್ಲೆಲ್ಲ ಯಾರಾದರೂ ಮನೆಗೆ ನೆಂಟರು ಬಂದಾಗ ಮನೇಲಿದ್ದು ಕೋಳಿನೇ ಮುರಿಯುವಂಥದ್ದು ಒಂದು ಇದು ಸಂಪ್ರದಾಯ ಇತ್ತಲ್ಲಿ ಯಾರೋ ನೆಂಟರು ಬಂದರು ನೆಂಟರು ಬಂದರೆ ಯಾರು ಕೋಳಿನ ಮುರಿಬೇಕನ್ನೋದು ಒಂದು ಸಮಸ್ಯೆ ಅವಿಭಕ್ತ ಕುಟುಂಬದಲ್ಲಿ ಎಲ್ಲರೂ ಅವ್ರವ್ರ ಪಾಲಿನ ಕೋಳಿಗಳ್ ಮಾಡೋಕ್ಕೆ ಅವ್ರು ಮಾರಾಟಕ್ಕೋಸ್ಕರ ಮಾಡ್ಕೊಂಡಿರ್ತಾರೆ ಇನ್ನು ಕೆಲವರು ಕೋಳಿ ಅಂಕ ಹೇಳಿ ನಮ್ಮಲ್ಲಿ ಮಾಡ್ತಾರೆ ಆ ಕೋಳಿ ಅಂಕಕ್ಕೆ ರೆಡಿ ಮಾಡ್ಕೊಂಡಿರುವಂಥದ್ದು ಇರುತ್ತೆ ಆಮೇಲೆ ಒಂದು ಇದಕ್ಕೆ ಬರ್ತಾರೆ ಆ ನೆಂಟರು ಬಂದಿರ್ತಾರಲ್ಲ ಯಾರಿಗೆ ಸಂಬಂಧಪಟ್ಟವರು ನೋಡಿ ಅವ್ರ ಕೋಳಿನ ಅವತ್ತು ಮುರಿಯೋ ಕೆಲಸ ಇತ್ತು ಆ ಕೋಳಿಯನ್ನು ಕೂರಿಸುವಂಥ ಇದಕ್ಕೆ ಕೋಳಿ ಒಡ್ಡಿ ಅಂಥೇಳಿ ನಮ್ಮಲ್ಲಿ ಮಾತಾಡ್ತೀವಿ ಕೆಲವು ಕೋಳಿಗಳು ಅವು ಮರದ ಮೇಲೆ ಕೂರೋದು ಆ ಒಡ್ಡಿಗೆ ಬರ್ತಾನೆ ಇರಲಿಲ್ಲ ಆ ರೀತಿ ಒಂದು ಇದಿತ್ತು ಕೋಳಿನ ಹಿಡಿಬೇಕಾದ್ರೆ ಕೋಳಿ ಒಡ್ಡಿ ಒಳಗಡೆ ಬೂದಿನ ಹಾಕಿರ್ತಿದ್ರು ಅದು ನುಗ್ಗಿ ಹೋಗಿ ಹಿಡ್ಕೊಂಡು ಬರ್ತಿದ್ರು ಅದಕ್ಕಿಂತ ಸರಿಯಾಗಿ ಕೆಲವು ಟೈಮ್ ಕುಕ್ಕೆ ಹಾಕಿ ಕೊಂಚ ಹಾಕ್ತಿದ್ರು ಆ ಕೋಳಿನ ಕರೆಯೋ ಒಂದು ಶೈಲಿನೂ ಇತ್ತು ಅವು ಅವಾಗ ಬರುವ ಆ ಕೋಳಿ ಅವಕ್ಕೆ ಆ ಶಬ್ದಗಳು ಅರ್ಥ ಆಗ್ತಿತ್ತೇನೋ ಗೊತ್ತಿಲ್ಲ ಬುಟ್ಟಿನ ಈ ಕಡೆಯಿಂದ ಹಿಡ್ಕೊಂಡು ಕೊಕ್ಕೊ ಕೊ ಅಂತ ಕರೆದಾಗ ಅವು ಬರ್ತಿದ್ದವು ಕೋಳಿಗಳು ಆಮೇಲೆ ಬುಟ್ಟಿ ಕೊಂಚ ಹಾಕಿ ಹಿಡಿಯುವಂಥದ್ದೆಲ್ಲ ಇತ್ತು ಜೊತೆಗೆ ದೈದಾರಿಕೆಗಳಲ್ಲಿ ಒಂದು ಮನೇಲಿ ಕೋಳಿ ದೈದಾರಿಕೆ ಅಂದರೆ ಒಂದು ಇಪ್ಪತ್ತು ಕೋಳಿಗಳನ್ನು ಕುಯ್ಯೋರು ಮಕ್ಕಳೆಲ್ಲ ಒಂದು ಗೂಟಕ್ಕೆ ನೇತು ಹಾಕಿ ಕೋಳಿಗಳನ್ನ ಹೊತ್ಕೊಂಡು ಹೋಗು ಅಲ್ಲಿ ಅದನ್ನು ಕೋಳಿ ರಿಪೇರಿ ಮಾಡ್ಕೆ ಬರುವಂಥ ಸನ್ನಿವೇಶಗಳೆಲ್ಲ ಇತ್ತು ನಾನು ಇದನ್ನು ಇಲ್ಲಿ ಹೇಳ್ತಿದ್ದೀನಿ ಅಂದರೆ ಈ ಮಲೆನಾಡಲ್ಲಿ ಈ ರೀತಿ ಕೋಳಿಗಳ ಒಂದು ಕಥೆಗಳು ತುಂಬ ಇದ್ದಾವೆ ಅದರಲ್ಲಿ ಹಾಸ್ಯನೂ ಇದ್ದಾವೆ ಕೆಲವು ಕಡೆ ಕೋಳಿಗಳಲ್ಲಿ ಗಲಾಟೆ ಆಗಿದಂಥದ್ದು ಇದ್ದಾವೆ ಸುಮಾರು ಸಂಗತಿಗಳು ಬರ್ತವೆ ನಂಗೆ ಇಲ್ವೋ ಒಂದು ಸಂಗತಿ ನೆನಪಾಗ್ತಿದೆ ಚಿನ್ನಪ್ಪಗೌಡ್ರು ಅನ್ನೋರ ಮನೇಲಿ ಒಂದು ಕೋಳಿ ಅಲ್ಲಿ ಏನಂದರೆ ಕೋಳಿ ಒಡ್ಡಿಲಿ ಇದು ಕೋಳಿಗಳನ್ನ ಹಾಕಿರ್ತಾರೆ ರಾತ್ರಿ ಮಲ್ಕೊಂಡಿರ್ತಾರೆ ಚಿನ್ನಪ್ಪ ಚಿನ್ನಪ್ಪಗೌಡ್ರು ನಮ್ಮಲ್ಲಿ ಕೋಳಿ ಒಡ್ಡಿಗೆ ಬಂದು ಹಿಡಿಯುವಂಥದ್ದು ಒಂದು ಪುಣಜಿನ ಬೆಕ್ಕು ಅಂತ ಹೇಳಿದೆ ಏನು ಕಳ್ಳರುಗಳು ಬಂದು ಕೋಳಿ ಒಡ್ಡಿಯಿಂದ ಕದೀತಿದ್ರು ಅದೇ ರೀತಿ ಆ ಪುಣಜಿನ ಬೆಕ್ಕು ಬಂದು ಕೋಳಿಯನ್ನು ಹೊತ್ಕೊಂಡು ಹೋಗುವಂಥ ಸನ್ನಿವೇಶಗಳು ಇತ್ತು ಅವತ್ತು ಚಿನ್ನಪ್ಪಗೌಡರು ಕೋಳಿ ಒಡ್ಡಿಗೆಲ್ಲ ಎಲ್ಲ ಕಡೆಯಿಂದಲೂ ಅದು ಬಂದೋಬಸ್ತು ಮಾಡಿಬಿಟ್ಟು ಬಂದು ಮಲಗಿರ್ತಾರೆ ರಾತ್ರಿ ಏನು ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಅನ್ನೋಷ್ಟೊತ್ತು ಅಷ್ಟೊತ್ತಿಗೆ ಜೋರ ಕೋಳಿ ಕೂವಕ್ಕೆ ಶುರು ಆಗುತ್ತೆ ಕೋಳಿ ಕೂವೋಕೆ ಶುರು ಆದ ತಕ್ಷಣ ಚೆನ್ನಾಗಿ ಪುಟ್ರಿಗೆ ಹೆಚ್ಚು ಎಚ್ಚರ ಆದ ತಕ್ಷಣ ಅವರು ಹಿಂದೆ ಮುಂದೆ ನೋಡಲ್ಲ ಬಾಗಿಲು ತಕ್ಕೊಂಡು ಎಲ್ಲಿ ಕೋಳಿ ಕೂಗ್ತಿತ್ತು ಆ ಕಡೆ ಓಡಕ್ಕೆ ಶುರು ಮಾಡ್ತಾರೆ ಒಂದು ದೀಪನೂ ತೊಗೊಂಡೋಗಿರಲ್ಲ ಏನೂ ಸುಮಾರು ದೂರ ಬೆಡ್ಸ್ಕೊಂಡು ಹೋಗ್ತಾರೆ ಆ ಬೆಕ್ಕು ಕೋಳಿನ ತೊಗೊಂಡು ಹೋಗಿಬಿಡುತ್ತೆ ಕೋಳಿ ಸಿಗೋದಿಲ್ಲ ಹಾಗೆ ವಾಪಸ್ ಬರ ಬರ್ತಿರುವಾಗಷ್ಟೇ ಅವರು ಹೆಂಡತಿ ಈ ಕತ್ಲೀಲಿ ಎಲ್ಲಿ ಹೋದ್ರಪ್ಪ ಅಂತೇಳಿ ದೀಪ ತೊಗೊಂಡು ಇರ್ತಾರೆ ಇವರು ದೀಪ ತೊಗೊಂಡು ಹೋಗ್ತಿದ್ರು ಆ ಕಡೆಯಿಂದ ಚಿನ್ನಪ್ ಜೋರಕ್ಕೆ ಹೋಗ್ತಿದ್ದಾರೆ ದೀಪ ತರಬೇಡ ಇಲ್ಲಿ ದೀಪ ತರಬೇಡ ಅಂತೇಳಿ ಅಂತ ಇವ್ರಿಗೆ ಏನಂತ ಅರ್ಥ ಆಗೋದಿಲ್ಲ ಇಲ್ಲಿಗೆ ನೀನು ದೀಪ ತರಬೇಡ ಅಂತ ಅಷ್ಟೇ ಅವ್ರು ಜೋರು ಮಾಡ್ತಿದ್ದಾರೆ ಅಲ್ಲಿ ಏನು ಸಮಸ್ಯೆ ಆಗಿತ್ತು ಅಂದರೆ ಪಾಪ ಚಿನ್ನಪ್ಪ ಕೊಡ್ರ ಹಿಂದೆಲ್ಲ ಆ ಒಂದು ಪಂಚೆನ ಕಟ್ಕೊಂಡು ಮಲ್ಗೋರು ಅವರು ಈ ಕೋಳಿ ಕೂಗಿದ ಗಲಾಟೆಯಲ್ಲಿ ಎದ್ದು ಓಡೋದ್ರಲ್ಲ ಅವರಿಗೆ ಆ ಪಂಚೆ ಮನೇಲಿ ಹೋಗಿದೆ ಗೊತ್ತಿಲ್ಲ ಪಾಪ ಅಷ್ಟು ದೂರ ಹೋಗಿ ಹಾಗೆ ನಿಂತ್ಬಿಟ್ಟಿದ್ದಾರೆ ಹಾಗೆ ಗೆಣತಿನಲ್ಲಿ ಬರಬೇಡ ಅಂತೇಳಿ ಅವ್ರು ಹೇಳ್ತಿದ್ದಾರೆ ಈ ರೀತಿ ಈ ಕೋಳಿ ವಿಚಾರದಲ್ಲಿ ಹಾಸ್ಯಗಳು ತುಂಬ ಇದ್ದಾವೆ ಅದೇ ರೀತಿ ಗಲಾಟೆಗಳಾಗಿದ್ದ ವಿಶ್ ವಿಚಾರಗಳು ಸುಮಾರು ಇದ್ದಾವೆ ಕುವೆಂಪು ಅವರ ಕಾನೂರು ಹೆಗ್ಗಡತಿಯಲ್ಲಿ ಒಂದು ಇದಿದೆ ಕಳ್ಳಂಗಡಿಯವನ ಸಾಲಕ್ಕಾಗಿ ಹಳೆ ಪೈಕಿ ತಿಮ್ಮನ ಮನೆಯನ್ನು ತಿಮ್ಮನ ಮನೆಯ ಕೋಳಿ ಹೊಂಜಕದ್ದ ಸೋಮ ಅಂಥೇಳಿ ಒಂದು ಕತೆ ಬರುತ್ತೆ ಈ ಕೋಳಿ ಕುಯ್ಯೋದ್ರಲ್ಲೂ ಸುಮಾರೆಲ್ಲ ಸಂಪ್ರದಾಯಗಳಿದ್ದಾವೆ ಬೂತನ ಆದರೆ ಕೋಳಿನ ಕುಯ್ಯೋದಿಲ್ಲ ಕೋಳಿನ ಮುರಿಬೇಕಾಗುತ್ತೆ ಕುತ್ತಿಗೆನ ಅಲ್ಲಿ ಕತ್ತಿನ ಯೂಸ್ ಮಾಡೋಂಗಿಲ್ಲ ದೈದ್ ಹರಕೆ ಆದರೆ ಕೋಳಿನ ಕುಯ್ತಾರೆ ಸಂಪ್ರದಾಯಗಳ ಬೇರೆ ಬೂತುವಿನ ಹರಕೆಯಲ್ಲಿ ಕೋಳಿನ ಕಾಲು ತೊಳಸಿಬಿಟ್ಟು ಕುಯ್ಯಬೇಕಂತ ಒಂದೊಂದು ನೂರಲ್ಲಿ ಒಂದೊಂದು ಥರ ಸಂಪ್ರದಾಯಗಳಲ್ಲಿ ಇಲ್ಲಿ ಏನಾಗುತ್ತೆ ಅಂದರೆ ಈ ಕುವೆಂಪುರ ಕಾನೂರು ಹೆಗ್ಗಡತಿಯಲ್ಲಿ ಕೃಷ್ಣಪ್ಪ ಹಿಂದೆ ನಾನು ಹೇಳ್ದಂಗೆ ಕೃಷ್ಣಪ್ಪ ಹುಲಿ ಇದರಲ್ಲಿ ಹುಲಿ ಭೇಟಿಗೆ ಹೋದಾಗ ಸತ್ತು ಹೋಗಿದ್ದ ಕೃಷ್ಣಪ್ಪ ಆ ಇದ್ರದ್ದು ನೆನಪಲ್ಲಿ ಆ ಇಡೀ ಗ್ರಾಮವೇ ಮುಳುಗಿತ್ತು ಆ ಇಡೀ ಊರೇ ಮುಳುಗೋಗಿತ್ತು ಎಲ್ಲಿ ಒಂದು ಅಕ್ಕಿ ಹಿಟ್ಟು ಕಡಿಯುವಾಗಲೂ ಕೃಷ್ಣಪ್ಪನ ಬಗ್ಗೆನೇ ಮಾತು ಎಲ್ಲೂ ಒಂದು ದರಕ್ಕೆ ತರಕೋ ಕೃಷ್ಣಪ್ಪನ ಬಗ್ಗೆಯೇ ಮಾತು ಎಲ್ಲಿ ನೆಟ್ಟಿ ಮಾಡುವಾಗಲೂ ಕೃಷ್ಣಪ್ಪನ ಬಗ್ಗೆನೇ ಮಾತು ಇಲ್ಲಿ ನೋಡಿದ್ರು ಚ ಕೃಷ್ಣಪ್ಪ ಹಿಂಗೆ ಆಗ್ಬಾರ್ದಿತ್ತು ಅಂತ ಕೆಲವ್ರು ಗೊಬ್ಬರ ತೆಗಿಯೋಗಿ ಮಾತಾಡಿ ಸ್ವಲ್ಪ ದೊಡ್ಡವರು ನಾನು ಅಂದಾಜು ಮಾಡಿದ್ದೆ ಅವನು ಒಂದೇ ಹುಲಿ ಬಾಯಿ ಹೋತಾನ ಅಂತೇಳಿ ಅಂತ ಕೆಲವರು ಆ ರೀತಿ ಮಾತಾಡೋರು ಇದ್ದು ಆದರೆ ಸ್ವಲ್ಪ ಯುವಕರಾದಂಥವ್ರು ಅಂದರೆ ಅವನ ಶೌರ್ಯದ ಬಗ್ಗೆ ಮೆಚ್ಚಿಕೊಳ್ಳುವಂಥ ಯುವಕರು ಬೇರೆ ಥರ ಮಾತುಗಳನ್ನ ಆಡ್ತಿದ್ರು ಕೃಷ್ಣಪ್ಪನ ಬಗ್ಗೆ ಈಗ ಮಾತುಗಳನ್ನ ಆಡ್ತಿರ್ಬೇಕಾದ್ರೆ ಇಲ್ಲೋ ಒಂದು ಕಡೆಯಿಂದ ಚಂದ್ರೇಗೌಡ್ರ ಮನೆಯಲ್ಲಿ ಹಿಸ್ಸ ಅಂತೆ ಅಂತ ಚಂದ್ರೇಗೌಡ್ರ ಮನೆಯಲ್ಲಿ ಪಾಲ್ ಮಾಡ್ತಿದ್ದಾರೆ ಚಂದ್ರೇಗೌಡರು ಹೂವಯ್ಯ ಪಾಲ್ ಹಾಕ್ತಿದ್ದಾರೆ ಅನ್ನೋದು ಒಂದು ಬರುತ್ತೆ ಇಡೀ ಊರಲ್ಲಿ ಆವಾಗ ಇವನು ಸತ್ತಿರುವಂಥ ವಿಷಯ ಮಾಸ್ತಾ ಹೋಗುತ್ತೆ ಮತ್ತಿನ ಮುಂಚಿನ ಮ ಮತ್ತೆ ಬರುವಂಥ ವಿಷಯ ಚಂದ್ರೇಗೌಡ್ರ ಮನೆಯಲ್ಲಿ ಪಾಲಾಗ್ತಿದೆ ಅಂತ ಯಾಕಂದರೆ ಅಂಥ ಒಂದು ದೊಡ್ಡ ಕಾನೂರಿಗೆ ಚಂದ್ರೇಗೌಡರ ಮನೆ ತುಂಬ ದೊಡ್ಡದಾದ ಮನೆ ಹೂವಯ್ಯ ಪಾಲ್ ಕೇಳ್ತಿದ್ದಾನೆ ಅಲ್ಲಿ ಆಲ್ರೆಡಿ ಬೇರೆ ಕಡೆಯಿಂದ ಬಂದು ಎಲ್ಲರೂ ಬಂದು ವಿಷಯ ಮಾಡೋದ ಪಾಲ್ ಮಾಡೋದಕ್ಕೆ ಕೆಲವಷ್ಟು ಮಾತುಕತೆಗಳನ್ನ ಆಡಿದ್ದಾರೆ ಅಂತ ಹೇಳಿ ಇಡೀ ಊರಲ್ಲಿ ಮಾತುಗಳು ಶುರುವಾಗ್ತವೆ ಆ ಪಾಲಾಗ್ತದೆ ಅಂತ ಹೇಳುವಾಗಲೇ ಏನು ಚಂದ್ರೇಗೌಡ್ರ ಮನೆ ಕೆಲಸಕ್ಕೆ ಹೋಗ್ತಿದ್ರಲ್ಲ ಆ ಕೆಲಸಕ್ಕೆ ಹೋಗೋರಿಗೆ ಬೇರೆ ಒಕ್ಕಲಿಗರು ಇವರೆಲ್ಲ ಸ್ವಲ್ಪ ಸಾಲಗಳನ್ನು ಕೊಟ್ಟಿರ್ತಾರೆ ಇವರಿಗೆ ಭಯ ಶುರು ಆಯಿತು ಚಂದ್ರಗೌಡರು ಪಾಲು ಹಾಕಿಬಿಟ್ರೆ ಯಾರ್ಯಾರು ಕೆಲಸದವ್ರು ಯಾರ್ಯಾರು ಪಾಲಿಗೆ ಹೋಗ್ತಾರೆ ಅನ್ನೋದೊಂದು ಭಯ ಉಟ್ಬಿಡ್ತು ಇವರು ಸಾಲ ಕೊಟ್ಟಿದ್ದು ವಾಪಸ್ ಬರುತ್ತೋ ಇಲ್ಲ ಅಂತ ಅದೇ ರೀತಿ ಎಲ್ಲರೂ ಸಾಲನ ವಾಪಸ್ ತೊಳೋದಕ್ಕೆ ಮುಂದೆ ನಿಲ್ತಾರೆ ಅದರಲ್ಲಿ ಮೊದಲು ಮೊದಲಿಗೆ ಯಾರಂದರೆ ಆ ಕಳ್ಳಂಗಡಿ ಅವನು ಅಂತ ಆ ಊರಲ್ಲಿ ಅಂದರೆ ಯಾರೇ ಏನೇ ಕದ್ದರೂ ಕೂಡ ಅವನ ಅಂಗಡಿಗೆ ತಂದು ಕೊಡುವಂಥದ್ದು ಇದು ಅವನು ಅದೇ ವ್ಯಾಪಾರ ಅವನು ಯಾರು ಕದ್ದಿದ ಮೇಲೆ ತಂದು ಕೊಡ್ತಾರೋ ಅದ್ರ ವ್ಯಾಪಾರ ಅವನು ಅವನು ಮೊದಲು ಇವನು ಮನೆಗೆ ಹೋಗ್ತಾನೆ ಸೋಮನ ಮನೆಗೆ ಹೋಗ್ತಾನೆ ಸೋಮ ಏನೋ ಸಾಲ ಮಾಡ್ಕೊಂಡಿದ್ದ ಅವನು ಯಾರ ಪಾಲಿಗೆ ಹೋಗ್ತಾನೆ ಅನ್ನೋದೇ ಗೊತ್ತಿಲ್ಲ ಸೋಮನ ಮನೆಗೆ ಹೋದಾಗ ಸೋಮ ಅಲ್ಲಿರಲಿಲ್ಲೋ ಅವ್ರ ಮನೆ ಎದುರುಗಡೆ ನಿಂತ್ಕೊಂಡು ಅವನಿಗೆ ಬಾಯಿಗೆ ಬಂದಂಗೆ ಬೈತಾ ಇರ್ತಾನೆ ಅದನ್ನು ನೋಡಿ ಅವನು ಸೋಮ ಹೊರಗಡೆ ಅಲ್ಲೆಲ್ಲೋ ಕತ್ಕೊತಿರ್ತಾನೆ ಇನ್ನು ಮನೆಗೆ ಹೋದರೆ ನಾನು ಸಾಲ ಕೇಳ್ತಾನೆ ಅಂತ ಅವನು ಬಾಯಿಗೆ ಬಂದಂಗೆ ಬೈದು ಬೈದು ವಾಪಸ್ ಹೋಗ್ತಾನೆ ವಾಪಾಸ್ ಹೋದ ತಕ್ಷಣ ಇವನು ಮನೆ ಒಳಗಡೆ ಹೆಂಗೆ ಓಡ್ಕೊ ಬರ್ತಾನೆ ಇವನು ಮನೆ ಒಳಗಡೆ ಬಂದಿದ್ದು ಕೂಡ ಅವ್ನು ಕಳ್ಳಂಗಡಿ ಗೊತ್ತಿತ್ತು ಇವನು ಎಲ್ಲೋ ಒಯ್ದಾನಂತ ಅವನ ತಕ್ಷಣ ಯಾವುದೋ ನೆಪದಲ್ಲಿ ಬರ್ತಾನೆ ನಾನೊಂದು ಇಲ್ಲೇ ಒಂದು ನಶಿದ ಬುಲ್ಡೆ ಬಿಟ್ಟಿದ್ದೆ ಇಲ್ಲಿ ಇದೆಯಾ ಅಂತ ವಾಪಸ್ ಬರ್ತಾನೆ ಅಷ್ಟೊತ್ತಿಗೆ ಸೋಮ ಒಳಗಡೆ ಇರ್ತಾನೆ ಆವಾಗ ಏನೋ ಮಾಡಿದ್ದ ಅಮ್ಮಯ್ಯ ದಕ್ಕ ಹಾಕಿ ನಾಳೆ ನಿಮ್ಗೆ ಏನಾದ್ರು ಮಾಡಿ ಕೊಡ್ತೀನಿ ಮಾರ ದುಡ್ಡು ಇವತ್ತು ನನ್ನ ಕೈಲಿ ಇಲ್ಲ ಅಂತೇಳಿ ಹೇಳ್ತಾನೆ ಆಮೇಲೆ ಏನೋ ವಾಪಸ್ ಹೋಗ್ತಾನೆ ಅವನು ಯಾರು ಕಳ್ಳಂಗಡಿಯವ್ ವಾಪಸ್ ಹೋಗ್ತಾನೆ ಇವನು ಅವತ್ತು ರಾತ್ರಿ ಮಲಗಿ ಬೆಳಿಗ್ಗೆ ಮೂರುವರೆಗೆ ಏಳ್ತಾನೆ ಎದ್ದು ಸೀದಾ ಎಲ್ಲಿಗೆ ಹೋಗ್ತಾನೆ ಅಂದರೆ ತಿಮ್ಮನ ಮನೆಗೆ ಹೋಗ್ತಾನೆ ಅವನು ತಿಮ್ಮನ ಮನೆಗೆ ಹೋದ ತಕ್ಷಣ ನಾಯಿಗಳು ಜೋರಾಗಿ ಬಗ್ಲಕ್ಕೆ ಶುರು ಮಾಡ್ತವೆ ಆಮೇಲೆ ನೋಡಿದ್ರೆ ಇವನು ಪರಿಚಯದವನಾದ್ರಿಂದ ನಾಯಿಗಳು ಬಾಲಡಿಸ್ತಾ ಸುಮ್ಮನಾಗಿಬಿಡ್ತಾವೆ ಸೀದಾ ಕೋಳಿ ಒಡ್ಡಿ ಹತ್ರ ಹೋಗಿ ದೊಡ್ಡ ಕೋಳಿ ಮುಂಜಾನೆ ಎಳೆದ್ಬಿಟ್ಟು ಹಿಡ್ಕೊಂಡು ಬಿಡ್ತಾನೆ ಅಲ್ಲಿ ಕೋಳಿ ಒಡ್ಡಿ ಬಾಗಿಲು ಕೂಡ ಹಾಕೋದಿಲ್ಲ ಆ ಕೋಳಿ ಹೂಂಜಂತಂದು ಬೆಳಿಗ್ಗೆ ಐದು ಗಂಟೆಯಲ್ಲಿ ಏನು ಸಾಲ ಕೊಟ್ಟಿದ್ನಲ್ಲ ಅವನ ಮನೆ ಕೋಳಿ ಹೂಂಜ್ ಕೊಟ್ಟು ಅವ್ನು ಸಮಾಧಾನ ಮಾಡಿ ಸದ್ಯಕ್ಕೆ ನನ್ನ ಸುದ್ದಿ ಬರಬಾಡಪ್ಪ ಅಂತೇಳಿ ಅರಿತ ಹೇಳಿ ಹೊಡ್ತಾನೆ ಏನಿಲ್ಲ ತಿಮ್ಮನ ಮನೇಲಿ ಕೋಳಿ ಕಳವಾಗಿತ್ತಲ್ಲ ಅವ್ರ ಹೆಂಡ್ತಿ ಕೋಳಿ ಅಂತ ಅವನು ತಿಮ್ಮನ ಹೆಂಡತಿ ಅವಳು ಹಿಡೀ ಶಾಪ ಹಾಕಿ ಯಾವುದೋ ನರಿ ಹೊತ್ಕೊಂಡು ಅಂತೇಳಿ ತುಂಬ ಆ ನರಿಗೆ ಫುಲ್ ಶಾಪ ಹಾಕ್ಬಿಡ್ತಾಳು ಮಾತ್ರ ಹಿಡ್ಕು ಬಂದಿದ್ದು ಒಂದು ಸೋಮ ಹಿಡ್ಕೊ ಬಂದಿರ್ತಾನೆ ಈ ರೀತಿ ಆ ಕೋಳಿನ ಕದ್ದು ಸಾಲ ತೀರಿಸೋದಕ್ಕೆ ಇದನ್ನು ಅಂದರೆ ಅವನನ್ನು ಖುಷಿಪಡಿಸಿದ್ರೆ ಸ್ವಲ್ಪ ದಿವಸ ಸಾಲ ಕೇಳೋಲ್ಲ ಅನ್ನೋದು ಒಂದು ಇದಕ್ಕೆ ಇವನು ಬಂದಿರ್ತಾನೆ ಇಲ್ಲಿ ಕೋಳಿಗಳ್ನ ಹೆಂಗೆ ಸಾಕಿರ್ತಾರೆ ಹಂದಿಗಳ್ನ ಹೆಂಗೆ ಸಾಕಿರ್ತಾರೆ ಅಂದರೆ ಯಾರೋ ಮನೆಯಿಂದ ಒಂದು ಹಂದಿದ್ರು ಎರಡು ಹಂದಿ ಮರಿ ಬಿಟ್ಟರು ಪಾಲ್ಗಾರಿಕೆ ಮೇಲೆ ಹಂದಿ ಬಿಟ್ಟು ಸಾಕುವಂಥದ್ದು ಇತ್ತು ನಮ್ಮ ಮನೇಲಿ ಹಂದಿ ಸಾಕೋಕ್ಕಾಗಿಲ್ಲ ಅಂದರೆ ಬೇರೆಯವ್ರ ಮನೆಗೆ ಬಿಟ್ಟು ಎರಡು ಹಂದಿ ಮರಿ ಬಿಟ್ಟರೆ ಒಂದು ಹಂದಿ ನನಗೆ ಒಂದು ಹಂದಿ ಅವನಿಗೆ ನಿಮ್ಮ ಮನೇಲಿ ಸಾಕ್ಕೊಳ್ಳೋದು ಅನ್ನೋ ಥರ ಆ ರೀತಿ ಪಾಲು ಹಾಕಿ ಸಾಕುವಂಥದ್ದು ಇತ್ತು ಈ ಇಲ್ಲೇನು ಇಲ್ಲಿ ಚಂದ್ರೇಗೌಡ್ರ ಮನೆಯಲ್ಲಿ ಪಾಲು ಅಂತ ಶುರು ಆಯ್ತಲ್ಲ ಆ ಪಾಲು ಅಂತ ಶುರುವಾದಾಗ ಎತ್ತುಗಳು ಯಾರಿಗೋಗು ಮೇಲಿನ ಗದ್ದೆ ಯಾರಿಗೋಗು ಮೇಲಿನ ತೋಟ ಕೆಳಗಿನ ತೋಟ ಯಾರಿಗೋಗು ಇವುಗಳ ಚರ್ಚೆ ಇದಾಗ್ತದೆ ಚಂದ್ರೇಗೌಡರು ಏನು ಮಾಡ್ತಾರೆ ನಾನು ಸ್ವಯ ಸ್ವಯಾರ್ಜಿತವಾಗಿ ನಾನಿಲ್ಲಿ ಅದೆಲ್ಲ ಮಾಡ್ಕೊಂಡಿದ್ದೀನಿ ಇದು ಕೆಲವೆಲ್ಲ ನನಗೆ ಬೇಕು ಅನ್ನೋದು ಗಿಟ್ಟಿಸ್ ಗಿಟ್ಟಿಸ್ಕೊಳಿದ್ರಲ್ಲಿ ಅವರು ಸ್ವಲ್ಪ ಮೇಲ್ಗೆ ಹಾಕ್ತಾರೆ ಹಾಗೇ ಗಟ್ಟಿಗಟ್ಟಿಯಾದಂಥ ಆಳುಗಳನ್ನೂ ಕೂಡ ಅವರು ಅವ್ರ ಪಾಲಿಗೆ ತಗೊಳ್ತಾರೆ ಇಲ್ಲಿ ಆಳ್ಗಳ ಪಾಲು ಕೂಡ ಆಗುತ್ತೆ ಆಳಿ ಕೊಟ್ಟಂಥ ಅಡ್ವಾನ್ಸ್ ಮುಂಗಡ ಹಣ ಕೂಡ ಅವ್ರವ್ರ ಪಾಲಿಗೆ ಹೋಗುತ್ತೆ ಈ ರೀತಿ ದೃಶ್ಯಗಳನ್ನ ಈ ಕೋಳಿ ಇದರಲ್ಲಿ ಕುವೆಂಪುರು ತುಂಬ ಅದ್ಭುತವಾಗಿ ತಂದಿದ್ದಾರೆ ಆ ಕಾನೂರು ಹೆಗಡೆ ಅದನ್ನು ಓದಬೇಕು ತುಂಬ ಚೆನ್ನಾಗಿದೆ ಹೀಗೆ ಮಲೆನಾಡಲ್ಲಿ ನೀವು ಯಾವುದೇ ವಿಚಾರಗಳನ್ನ ತಗೊಳ್ಳಿ ಅಲ್ಲಿ ಏನಾದರೂ ಒಂದು ಸ್ವ ಸ್ವಾರಸ್ಯಕರವಾದಂಥ ಒಂದು ವಿಷಯಗಳಲ್ಲಿ ಇರ್ತದೆ ಈ ಕೋಳಿ ವಿಚಾರಕ್ಕೆ ಬಂದಾಗ ತುಂಬ ವಿಚಾರಗಳಿದ್ದಾವೆ ಅದನ್ನು ಒಂದು ಹತ್ತು ಎಪಿಸೋಡ್ ಮಾಡಿ ಹೇಳಿದ್ರು ಅಷ್ಟು ವಿಚಾರಗಳಿದ್ದಾವೆ ಕೆಲವಷ್ಟು ಆ ಸಂಗತಿಗಳನ್ನ ಮುಂದಿನ ಸಂಚಿಕೆಯಲ್ಲಿ ಹೇಳೋಣ ನಮಸ್ಕಾರ ಈ ಸಂಜೆ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಆಗಿಲ್ವಾ ಮತ್ತೇನು ಯೋಚನೆ ಮಾಡ್ತಿದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿರೋ ಬೆಲ್ ಐಕೋನ್ನ ತಕ್ಕಂತೋತಿವಿ ಓಕೆ